ಸದಲಗಾ ಪುರಸಭೆಯ ಸಾಮಾನ್ಯ ಸಭೆ ಗದ್ದಲ ಬಹುಮತದಿಂದ ಪಾಸ್ ಆಯಿತು 5 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಸದಲಗಾ ಪಟ್ಟಣದ ಪುರಸಭೆಯ ಸಾಮಾನ್ಯ ಸಭೆ ಮುಂಜಾನೆ 11 ಗಂಟೆಗೆ ಆರಂಭವಾಗಿ ಗದ್ದಲಮಯ ವಾತಾವರಣದಿಂದ ಕಾಣಿಸಿತು ಸಭೆಯಲ್ಲಿ ಶಾಸಕರು ಸದಲಗಾ ಪುರಸಭೆಗೆ ವಿಶೇಷ 5 ಕೋಟಿ ಅನುದಾನ ಮಂಜೂರು ಮಾಡಿರುತ್ತಾರೆ ಅದಕ್ಕೆ ಅನುಸಾರವಾಗಿ 5 ಕೋಟಿಯ ಅಭಿವೃದ್ಧಿ ಕಾಮಗಾರಿಗೆ ಕ್ರಿಯಾ ಯೋಜನೆ ಪಟ್ಟಿ ತಯಾರಿಸಿ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಪಾಸು ಮಾಡಬೇಕಾದರೆ ಸ್ವತಃ ಶಾಸಕರು ಹಾಜರಾಗಿ ಅಭಿವೃದ್ಧಿ ಕಾಮಗಾರಿಗೆ ಎಲ್ಲ ಪಕ್ಷದವರು ಸೇರಿ ಅಭಿವೃದ್ಧಿ ಮಾಡಬೇಕು ಇದರಲ್ಲಿ ಯಾವುದೇ ಕಾಮಗಾರಿ ಕಡಿಮೆಯಾದರೆ ಜಾಸ್ತಿ ಅನುದಾನ ಮಂಜೂರು ಮಾಡಿಸುತ್ತೇನೆಂದು ಶಾಸಕರು ಸಭೆಯಲ್ಲಿ ಹೇಳಿದರು ಆದರೆ 5 ಕೋಟಿಯ ಅನುದಾನ ಸರ್ವಾನುಮತದಿಂದ ಪಾಸ್ ಆಗಬೇಕೆಂದು ಶಾಸಕರ ಅಭಿಪ್ರಾಯವಾಗಿತ್ತು ಆದರೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರು ತಯಾರಿಸಿದ ಕ್ರಿಯಾ ಯೋಜನೆಗೆ ವಿರೋಧ ಪಕ್ಷದವರು ಒಪ್ಪದೆ ವಿರೋಧಿಸಿದರು ಎರಡೂ ಪಕ್ಷದ ಸದಸ್ಯರಿಂದ ಮಾತಿನ ಚಕಮಕಿ ಉಂಟಾದವು ನಂತರ ಮುಖ್ಯಾಧಿಕಾರಿಗಳು ಹಾಗೂ ಶಾಸಕರ ಸಮ್ಮುಖದಲ್ಲಿ ಕೈ ಎತ್ತುವ ಮೂಲಕ ಬಹುಮತದಿಂದ ಠರಾವು ಪಾಸು ಮಾಡಲು ತಿಳಿಸಲಾಯಿತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷದಿಂದ 11 ಮತ ಹಾಗೂ ಬಿಜೆಪಿಯ 11 ಮತದಿಂದ ಸಮನಾಯಿತು ಮುಖ್ಯಾಧಿಕಾರಿಗಳಾದ ಭಾಗ್ಯಶ್ರೀ ಹುಗ್ಗಿ ಇವರು ಸೂಚಿಸಿ ಎರಡೂ ಪಕ್ಷದ ಮತ ಸಮನಾದರೆ ಅಧ್ಯಕ್ಷರಿಗೆ ಎರಡನೇ ಮತ ಚಲಾಯಿಸುವ ಹಕ್ಕು ಕಾಯ್ದೆಯಲ್ಲಿ ಇರುತ್ತದೆ ಅಧ್ಯಕ್ಷರು ಎರಡನೇ ಮತ ಯಾವ ಪಕ್ಷದ ಪರವಾಗಿ ಮತ ಚಲಾಯಿಸುತ್ತಾರೋ ಆ ಪಕ್ಷದಿಂದ ಠರಾವು ಪಾಸು ಮಾಡಲಾಗುವುದೆಂದು ಮುಖ್ಯಾಧಿಕಾರಿ ಭಾಗ್ಯಶ್ರೀ ಹುಗ್ಗಿ ಸೂಚಿಸಿದರು ಅಧ್ಯಕ್ಷರಾದ ಸುದೇಶ್ ಉದಗಾಯಿ ಅವರು ತಮ್ಮ ವಿಶೇಷ ಅಧಿಕಾರದ ಮತ ಚಲಾಯಿಸಿ ತಮ್ಮ ಪಕ್ಷದ ಕ್ರಿಯಾ ಯೋಜನೆಯ ಪರವಾಗಿ ಮತ ಚಲಾಯಿಸಿದರು ಈ ಅಧ್ಯಕ್ಷೀಯ ವಿಶೇಷ ಮತದಿಂದ ಬಹುಮತವಾಗಿ 5 ಕೋಟಿಯ ಅನುದಾನ ಠರಾವು ಪಾಸ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ ಮುಖ್ಯಾಧಿಕಾರಿ ಭಾಗ್ಯಶ್ರೀ ಹುಗ್ಗಿ ಪುರಸಭಾ ಅಧ್ಯಕ್ಷರಾದ ಸುರೇಶ್ ಉದಗಾಮೆ ಉಪಾಧ್ಯಕ್ಷ ಸುಹಾಸ್ ವಾಳಕೆ ಸ್ಥಾಯಿ ಸಮಿತಿಯ ಚೇರ್ಮನ್ ಶ್ರೀಮತಿ ವಿಜಯಲಕ್ಷ್ಮಿ ನವಲೆ ಪುರಸಭಾ ಸದಸ್ಯರು ಪುರಸಭಾ ಸಿಬ್ಬಂದಿ ವರ್ಗದವರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷ ಅಥವಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವ ವ್ಯಕ್ತಿ ಸಮಾನ ಮತಗಳ ಎಲ್ಲಾ ಸಂದರ್ಭದಲ್ಲಿ ದ್ವಿತೀಯ ಅಥವಾ ನಿರ್ಣಾಯಕ ಮತವನ್ನು ಹೊಂದಿರತಕ್ಕದ್ದು ಮತ್ತು ಚಲಾಯಿಸತಕ್ಕದ್ದು ಅಂತ ಇದೆ ಆ ಪ್ರಕಾರವಾಗಿ ಅಧ್ಯಕ್ಷ ಯಾರ ಪರವಾಗಿ ವೋಟ್ ಹಾಕ್ತೀರಿ ಅಂತ ಇಲ್ಲಿ ಹೇಳಿದ್ರೆ ನಾವು ಡಿಸೈಡ್ ಮಾಡಬಹುದು ಸೊ ಈ ಒಂದು ವಿಷಯ 1 ರಿಂದ 18 ವಿಷಯಗಳು ಅದಾವ ಸದರಿ ವಿಷಯಗಳಲ್ಲಿ ಪರವಾಗಿ 11 ಬಂತು ಪೈಲಾ ಎಂಟ್ರಿ ಮಾಡಿದಾಗ ವಿರೋಧವಾಗಿ 11 ಬಂತು ಎರಡು ಈಕ್ವಲ್ ಆಗಿರೋ ಕಾರಣದಿಂದಾಗಿ ಸದರಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸುರೇಶ್ ಉದ್ಗಾಮಿ ಸರ್ ಅವರು ತಮ್ಮ ಎರಡನೇ ಮತವನ್ನ ಅಥವಾ ನಿರ್ಣಾಯಕ ಮತವನ್ನ ಚಲಾಯಿಸಿ ಪರವಾಗಿ ಮತವನ್ನ ಚಲಾಯಿಸಿರ್ತಾರ ಆ ಕಾರಣದಿಂದಾಗಿ ಸದರಿ ಎಲ್ಲ ವಿಷಯಗಳು ಸಮಾನ ಮತದಿಂದ